ಹಿಂಗೆ ಒಂದ 15-20 ದಿವಸದಿಂದ ಮಂಡ್ಯದಲ್ಲಿ ಕತೆ ನಾನು ಸರ್ ಬಸಗರಳ್ಳಿ ಪಕ್ಕ ಕೊಪ್ಪ ಅಂತ ಅದೆ ತಾತ ಯಜಮಾನಪ್ಪ 105 ವರ್ಷ ಬದುಕ್ಬಿಟ್ಟು ಹೊಟ್ಟೊಕಂಡ್ಬಿಟ್ಟವ್ರೆ ರಾತ್ರಿ ಹೊತ್ತು ನಂದು ಕತೆ ಬದುಕೋದ್ರೆ ಹಿಂಗೆ ಬದುಕಬೇಕು ಶತಾಯುಷಗಳಾಗಿ ಸಾಯ್ಬೇಕು 105 ವರ್ಷ ಬದುಕಬೇಕು ಇವ್ರಂಗೆ ಬದುಕಬೇಕು ಅಂತ ಹೇಳಿ ಕತೆ ಮುಗಿಯೋದು ಒಂದು 50 ಸರಿ ಹೇಳ್ಬಿಟ್ಟೆ ನೋಡಿ ಒಂದು ಗಂಟೆಲಿ ಕತೆ ಮುಗೀತು ಬೇಡ ಮಗಂದು ಸೊಸೆದು ತಿರುಕುಳ ಕೈಯಲ್ಲಿ ದುಡ್ಡು ಹಿಡ್ಕೊಂಬಂದ್ರು ಒಪ್ಪಿದೆ ಒಂದು 25,000 ರೂಪಾಯಿಗೆ ದುಡ್ಡು ತಗೊಂಬಂದು ಕೈ ಕೊಟ್ಬಿಟ್ಟು ಮಗ ಕೇಳ್ದ ಅದೇನು ಹೇಳ್ತಾ ಇದ್ರೆ ಇಲ್ಲ ದಾಸರ ನಮ್ಮ ಅಪ್ಪನ ಗುಣಗ ಅನ್ನೋ ಮದ್ ಬಂದಿದ್ದಲ್ಲಿ ಕತೆಯಲ್ಲಿ ಅದೇನು ಇನ್ನೊಂದ್ಸರಿ ಹೇಳಿ ಅಣ್ಣ ನಾನು ಕೇಳಿದೆ ಅದೇ ಅಲ್ಲಪ್ಪ ಬದುಕಬೇಕು ನಿಮ್ಮ ಅಪ್ಪನಂಗೆ ಬದುಕಬೇಕು 105 ವರ್ಷ ಬದುಕಬೇಕು ಶತಾಯುಷಗಳಾಗಿ ಜೀವನ ಬಿಡಬೇಕು ಶತಾಯುಷಗಳಾಗಿ ಜೀವ ಸಾಯ್ಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ನಿಮ್ಮ ಅಪ್ಪನಂಗೆ ಬದುಕಬೇಕು ಶತಾಯುಷಿಯಾಗಿ ಸಾಯ್ಬೇಕು ಅಂದೆ ಬೆಂಕಿ ಹಾಕಿದ ಬನ್ನಿ ನಮ್ಮ ಅಪ್ಪನ ಬಾಳಗೆ ಅನ್ನ ಮಗ ಅಯ್ಯೋ ರಮ್ಮ ಇದ್ಯಾಕ 105 ವರ್ಷ ಏನು ನನ್ನ ಮೊಮ್ಮಕ್ಕಳ ಜೊತೆಲಿ ಕುಂಟ ಬಿಲ್ಲೆ ಆಡ್ಕೊಂಡು ಬದುಕಿದ್ನವ ಮತ್ತೆ ಅವನಿಗೆ ಲಘು ಅವ್ರದ್ದು 25 ವರ್ಷ ಆಗಿತ್ತು ಕಮ್ಮನಿ ಒಲೆ ಮೂಲೆಯಲ್ಲಿ ಬಿದ್ದೋಗಿದ್ದ ಒಂದು ಎಲ್ಲ ಕೂತುಕ್ತಾವೆ ಮಾಡ್ಕೊತಾ ಇದ್ದ ನನ್ನ ಹೆಂಡತಿ ಯಾವಾಗ್ಲೂ ಬೈಯೋಳು ನಿನ್ ಸೇವೆ ಮಾಡೋದಲ್ಲ ನಿಮ್ಮ ಅಪ್ಪನ ಸೇವೆ ಬೇರೆ ಮಾಡ್ಬೇಕಲ್ಲ ಹೇಳು ಯಾಕಾದ್ರೂ ಕೊಟ್ಟು ನನ್ನ ಈ ಮನೆಗೆ ಅಂತ ಯಾವಾಗ್ಲೂ ನನ್ನ ಬೈಯೋಳು ನಾನು ಡಾಕ್ಟರ್ ಕರೆಸಿ ಇವತ್ ಸತ್ತದನ್ನ ನಾಳೆ ಸತ್ತದನ್ನ ನಾಳೆ ಸತ್ತದನ್ನ ಇವತ್ ಸತ್ತದನ್ನ ಅಂತ ಡೈಲಿ ಟೆಸ್ಟ್ ಮಾಡಿಸ್ತಾ ಇದೆ ನಮ್ಮಪ್ಪ ಶತಾಯುಷಿಯಾಗಿ ಸತ್ತಿಲ್ಲ ಅಂತ ಮತ್ತೆ ಸತಾಯಿಸಿ ಸತ್ತಗೊಂಡೆ ಕಂಡು ಹೋಗಿ ಅಂದ ಪುಣ್ಯ ಅಂತ ನೋಡಿ ಇವತ್ತೊಂದು ಕಾಲದಲ್ಲಿ ಮಕ್ಕಳು ಇಂಥ ಮಕ್ಕಳು ಹುಟ್ಟುಕೊಂಡವ್ರೆ ಅಪ್ಪ ಅಮ್ಮನ ಸೇವೆ ಅದು ಶ್ರೇಷ್ಠವಾದ ಸೇವೆ 10 ದೇವರ ಪೂಜಿಸುವುದಕ್ಕಿಂತ ಹೆತ್ತ ದೇವರನ್ನು ನೀ ಪೂಜಿಸು ಅಂತ ಹೇಳಿ ಜ್ಞಾನಿಗಳು ಹೇಳಿದ್ದಾರೆ ಎನ್ನುವಾಗ ಇಲ್ಲಿ